ನಾಡ ಹಬ್ಬ ದಸರಾ ಇವತ್ತಿನಿಂದ ಆರಂಭ ಆಗ್ತಾ ಇದೆ ರಾಷ್ಟ್ರಪತಿ ರಾಷ್ಟ್ರಪತಿಗಳು ದೇಶದ ಪ್ರಪ್ರಥಮ ಪ್ರಜೆ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ ಚಾಮುಂಡಿ ದೇವಿ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಾಷ್ಟ್ರಪತಿ ಮುರ್ಮು ಅವರು ಏನನ್ನು ತಲುಪ್ತಾರೆ ಆಲ್ರೆಡಿ ಹೊರಟಿದ್ದಾರೆ ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನ ಕೂಡ ದ್ರೌಪದಿ ಮುರ್ಮು ಅವರು ಸಂದರ್ಭದಲ್ಲಿ ಸಲ್ಲಿಸುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಗ ಮೈಸೂರಿನ ಜಿಲ್ಲಾಡಳಿತ ಆಗಿರಬಹುದು ಹಾಗೆ ರಾಜ್ಯದ ಸಿಎಂ ಸೇರಿದಂತೆ ಸಚಿವರುಗಳು ಕೇಂದ್ರ ಸಚಿವರುಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಬಂದು ದ್ರೌಪದಿ ಮುರ್ಮು ಅವರು ಅಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ ಂತೆ ಅವರಿಗೆ ವೆಲ್ಕಮ್ ಮಾಡಿ ಮೈಸೂರಿಗೆ ಮೈಸೂರಿನ ಪರಂಪರೆಯನ್ನ ಸಾರುವಂತಹ ವಸ್ತುಗಳನ್ನು ಅವರಿಗೆ ನೀಡಿ ಮೈಸೂರಿನ ಪೇಟವನ್ನು ತೊಡಿಸಿ ಹೊದಿಸಿ ಅವರಿಗೆ ವೆಲ್ಕಮ್ ಭರ್ಜರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ ಈಗ ಆಲ್ರೆಡಿ ಆನ್ ದ ವೇ ಅವರು ಚಾಮುಂಡಿ ಬೆಟ್ಟಕ್ಕೆ ಹಾಗಾಗಿ ಸಾರ್ವಜನಿಕರಿಗೆ ಒಂದು ಹನ್ನೊಂದು ಹನ್ನೊಂದು ವರೆ ತನಕ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಇರಲ್ಲ ಅಲ್ಲಿ ಆ ಕಡೆ ಭಾಗಕ್ಕೆ ಯಾಕಂದ್ರೆ ಭದ್ರತೆಯ ದೃಷ್ಟಿಯಿಂದ ಎಲ್ಲೂ ಯಾವುದೇ ಲೋಪದೋಷಗಳು ಚಿಕ್ಕ ಪುಟ್ಟ ಲೋಪದೋಷಗಳು ಕೂಡ ಕಂಡು ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ಭರ್ಜರಿ ಸಿದ್ಧತೆಗಳು ಇಡೀ ಚಾಮ ಮುಂಡಿ ಬೆಟ್ಟ ಸಿಸಿಟಿ ಸಿಸಿ ಟಿವಿಯ ಕಣ್ಗಾವಲಿನಲ್ಲಿದೆ ಮತ್ತೆ ಎಲ್ಲರಿಗೂ ಕೂಡ ಹಲವಾರು ಜನಕ್ಕೆ ಈ ಸಲ ಏನು ಅವಕಾಶವನ್ನ ಕೊಟ್ಟಿಲ್ಲ ವೇದಿಕೆ ಬಳಿ ಚಾಮುಂಡಿ ಬೆಟ್ಟದಲ್ಲಿ ವೇದಿಕೆಯನ್ನ ಕೂಡ ರೆಡಿ ಮಾಡಿದಾರಲ್ಲ ಸಿದ್ಧತೆಯನ್ನ ಮಾಡಿದಾರಲ್ಲ ಅಲ್ಲಿ ಎಲ್ರಿಗೂ ಕೂಡ ಈ ಸಲ ಅವಕಾಶ ಇಲ್ಲ ಕೆಲವೇ ಒಂದು ಬೆರಳೆಣಿಕೆಯ ಜನರಿಗೆ ಮಾತ್ರ ವಿ ವಿ ಐ ಪಿಗಳು ವಿ ಐಪಿಗಳು ಇಂಥವ್ರುಗಳಿಗೆ ಮೈಸೂರಿನ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತವ್ರು ಇವು ಇಂಥವ್ರುಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈ ಸಲ ಬಹಳ ವಿಶೇಷದಲ್ಲಿ ವಿಶೇಷತೆ ಅಂತಲ್ಲೇ ಹೇಳ್ಬೋದು ಮೈಸೂರಿನ ದಸರಾ ಒಂದ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಕಳೆದ ಎರಡು ವರ್ಷ ಸ್ವಲ್ಪ ಸರಳತೆಯಿಂದ ಅಂದ್ರೆ ಮಂಕಾಗಿತ್ತು ಸರಳತೆಯಿಂದ ಆಚರಣೆಯನ್ನ ಮಾಡಿದ್ವಿ ಕರೋನಾ ಕಾರಣ ಈ ಸಲ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಆಲ್ರೆಡಿ ನಿರ್ಧಾರ ಆಗಿತ್ತು ಸಿದ್ಧತೆಗಳು ಕೂಡ ಆಗಿತ್ತು ನಮ್ಮ ಗಜಪಡೆಗಳನ್ನ ಅವ್ರನ್ನ ಕರೆಸಿ ತಾಲೀಮು ನಡೆಸಿದ್ದು ಇವೆಲ್ಲವೂ ಕೂಡ ಬಹಳ ಖುಷಿ ಖುಷಿಯಿಂದ ನಡೀತಾ ಇರುವಾಗ ಮತ್ತೊಂದು ಸಿಹಿ ಸುದ್ದಿ ಸಿಗುತ್ತೆ ಅದು ನಮ್ಮ ರಾಷ್ಟ್ರಪತಿಗಳು ಈ ಸಲ ಬರ್ತಾ ಇದಾರೆ ಮೈಸೂರಿಗೆ ಅಂತ ಅದೊಂಥರ ಡಬಲ್ ಧಮಾಕ ಅಂದಾಗ ಆದಂಗೆ ಆಗ್ಬಿಟ್ಟು